ಎಲ್ರಿಗೂ ಶ್ರೀ ಆದಿಶಕ್ತಿ ಅಗ್ರೀನ್ಫಂಕ್ಷನ್ಗೆ ಸ್ವಾಗತ ಸೊ ಹೋದೊಂದು ವಿಡಿಯೋದಲ್ಲಿ ನಾವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಂದು ಸ್ನೇಹ ತಂಡ ಏನೊಂದು ನಾಲ್ಕು ಮಾದರಿಗಳನ್ನು ಪ್ರದರ್ಶಿಸಿತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಸೊ ಅದೇ ಕೃಷಿ ಮೇಳದಲ್ಲಿ ಒಂದು ಯಂತ್ರ ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಂದು ಯಂತ್ರ ಸೊ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಈಗ ಕಡ್ಲಿ ಬೆಳೆಯುವಂಥ ರೈತರಿಗೆ ಗೊತ್ತಿರ ಗೊತ್ತಿರ್ತದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರು ಗೊತ್ತಿರ್ತದೆ ಏನಪ್ಪ ಅಂತಂದರೆ ಕಡಲೆ ಬಿತ್ತಿದ ಒಂದು ಮೂವತ್ತರಿಂದ ಮೂವತ್ತೈದು ದಿನ ಆಯ್ತಪ್ಪ ಅಂತಂದರೆ ಕುಡಿ ಚೂಟ್ಬೇಕಾಗ್ತದೆ ಯಾಕೆ ಕುಡಿ ಚೂಟ್ಬೇಕು ನಾವು ಕುಡಿ ಚೂಟೋದ್ರಿಂದ ಏನಾಗ್ತದೆ ಕಡಲೆ ಒಂದು ಇಳುವರಿ ಹೆಚ್ಚಿಗೆ ಆಗ್ತದೆ ಹೇಗಪ್ಪ ಅದರ ಒಂದು ತುದಿ ಭಾಗದಲ್ಲಿ ಕುಡಿ ಚೂಟೋದ್ರಿಂದ ಅವು ಹೆಚ್ಚಿಗೆ ಪಡ್ಲು ಹೊಡಿತಾವಂತಾರೆ ಪಡ್ಲು ಹೊಡಿಯೋದ್ರಿಂದ ಟೊಂಗಿಗಳು ಹೆಚ್ಚಿಗೆ ಆಗ್ತವೆ ಬ್ರಾಂಚಸ್ ಹೆಚ್ಚಿಗೆ ಆಗ್ತಾವೆ ಸೊ ಬ್ರಾಂಚಸ್ ಹೆಚ್ಚಿಗೆ ಆದರೆ ಅದರಲ್ಲಿ ಕಾಯಿ ಕಟ್ಟುವಿಕೆ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಹೂ ಬಿಡುವಿಕೆ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಕಾಯಿ ಹೆಚ್ಚಿಗೆ ಆದರೆ ತನ್ನಿನ ತಾನೇ ನಮಗೆ ಕಡಲೆ ಇಳುವರಿ ಹೆಚ್ಚಿಗೆ ಹಾಗೆ ಆಗ್ತದೆ ಸೊ ಕಡಲೆ ಬೆಳೆಯಲ್ಲಿ ಈ ಕುಡಿ ಚೂಟುವುದು ಇದನ್ನು ನಿಪ್ಪಿಂಗ್ ಅಂತ ಕರೀತಾರೆ ಓಕೆ ಕಡಲೆ ಚೂಟ್ ಕಡಲೆಯಲ್ಲಿ ಕುಡಿ ಚೂಟುವುದೇನಿದೆಯಲ್ಲ ಇದೊಂದು ಮುಖ್ಯವಾದಂತಹ ಒಂದು ಕೆಲಸ ಕಡಲೆ ಬೆಳೆಯುವಂಥ ಪ್ರತಿಯೊಬ್ಬ ರೈತರು ಈ ಕೆಲಸನ ಮಾಡಬೇಕು ನೀವು ಸೊ ಯಾರೆಲ್ಲ ಮಾಡ್ತೀರಿ ಓಕೆ ಅದೆಲ್ಲ ಅವ್ರಿಗೆ ಗೊತ್ತಿದೆ ಅನ್ಕೋತೀನಿ ಯಾರೆಲ್ಲ ಮಾಡೋದಿಲ್ಲಲ್ಲ ಇದನ್ನು ಮಾಡಿರಿ ಯಾಕಂದರೆ ನೀವು ಕಡಲೇನ ಬಿತ್ತಿ ಬಿತ್ತಿದ ಗುಡ್ಲೆ ಅಂದ್ರೆ ಅದಕ್ಕೆ ಗೊಬ್ಬರ ಕೊಡ್ತೀರಿ ನೀರು ಕೊಡ್ತೀರಿ ಎಲ್ಲ ಕೊಡ್ತೀರಿ ಆದ್ರೂ ನಮ್ಮ ಕಡಲೆ ಬೆಳೆ ಇಳುವರಿನ ಬರಾಕತ್ತಿಲ್ರಿ ನಾವು ಏನು ಮಾಡೋನು ಅಂತ ಕೇಳ್ತೀರಿ ಸೊ ಇಳುವರಿ ಬರಕತ್ತಿಲ್ಲ ಅಂತಂದ್ರೆ ಅದಕ್ಕೆ ನೀವು ಏನು ಮಾಡ್ತೀರಲ್ಲ ಆಪ್ರೇಷನ್ ಕರೆಕ್ಟಾಗಿ ತಿಳ್ಕೊಬೇಕು ಅದ್ರ ಬಗ್ಗೆ ನೀವು ಈ ಕುಡಿ ಚೂಟೋದು ಏನತ್ತಲ್ಲ ಒಂದು ಮುಖ್ಯವಾದಂತಹ ಒಂದು ಕೆಲಸ ಇದು ಕಡಲೆಯಲ್ಲಿ ಸೊ ಆ ಕಡಲೆಯಲ್ಲಿ ಒಂದು ಕುಡಿ ಚೂಟೋದು ಈಗ ಸುಮಾರು ಒಂದು ಎಕರೆ ಇದ್ದರೆ ಓಕೆ ಆಯ್ತಪ್ಪ ಕುಡಿ ಚೂಟೋನಾ ಎರಡು ಎಕರೆ ಇದ್ದರೆ ಆಯಿತು ಕುಡಿ ಚೂಟೋನಾ ಅನ್ಬೋದು ಸೊ ಸುಮಾರೀಗ ಮೂರು ನಾಲ್ಕು ಐದು ಎಕರೆ ಇತ್ತಂದರೆ ಅದಕ್ಕೊಂದು ಯಂತ್ರ ಬಂದೈತಿ ಆ ಯಂತ್ರ ಯಾವುದಂತ ನಿಮ್ಗೆ ತೋರಿಸ್ತೀನಿ ನಾನೀಗ ವಿಡಿಯೋನ ಕೊನೆ ಮಟ್ಟ ನೋಡಿರಿ ಆ ಯಂತ್ರ ಏನು ಹೆಂಗೆ ಐತದೆ ನೋಡೋಕೆ ಹೆಂಗೆ ಕಾಣ್ತೈತಿ ಸೊ ಏನು ಡೀಸೆಲ್ ಬೇಡ ಪೆಟ್ರೋಲ್ ಬೇಡ ಆದ್ರೂ ನಡಿತೈತಿ ಅದು ಹೆಂಗೆ ನೋಡಿರಿ ಅದನ್ನು ತೋರಿಸ್ತೇನೆ ಅಂತ ನಿಮಗೆ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಕೊನೆವರೆಗೂ ಹೇಳ್ತೇನೆ ಅಂತ ನಿಮಗೆ ಸೊ ಇದೊಂತೂ ಮುಖ್ಯವಾದಂಥ ಹಂತನ ಇದು ಕುಡಿ ಚೂಟೋದು ಬಿತ್ತಿದೊಂದು ಮೂವತ್ತರಿಂದ ಮೂವತ್ತೈದು ದಿನ ಬಂತಂದ್ರೆ ನಮ್ಮ ಹಳ್ಳಿ ಕಡೆಯೆಲ್ಲ ರೈತರಿಗೆ ಏನು ಹೇಳಬೇಕಾಗಿಲ್ಲ ಇದನ್ನು ಅವರು ಇದನ್ನು ಕುಡಿ ಚೂಟೋದನ್ನು ಹೆಂಗೆ ತೊಗೋತಾರಂತಂದ್ರೆ ಕೆಲ್ಸಕ್ಕೆ ಆಳ್ಗಳ್ ಕರೆಸಿರ್ತಾರಲ್ಲ ಅವ್ರು ಏನು ಮಾಡ್ತಾರೋ ಕುಡಿ ಚೂಟಿ ಅದನ್ನು ಕುಡಿ ಮನೆಗೆ ತೊಗೊಂಡೋಗ್ತಾರೆ ಪಲ್ಯ ಮಾಡಿ ತಿಂತಾರೆ ಅದನ್ನು ಒಂದಿಷ್ಟು ಜನರಿಗೆ ಗೊತ್ತಿಲ್ಲ ಇರ್ಬೋದು ಇದು ಹೊಸದು ಅನ್ನಿಸ್ಬೋದು ಆದರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಗಲಿ ಕಡ್ಲಿ ಜಾಸ್ತಿ ಬೆಳಿತೇವಲ್ಲ ಸೊ ಇದನ್ನು ಕಡ್ಲಿ ಬೆಳೆದು ಕುಡಲಿ ಅದ್ರದ್ದು ಕುಡಿ ಏನು ಮಾಡ್ತಾರೋ ಅದ್ರದ್ದು ಪಲ್ಯ ಮಾಡೋಕ್ಕ ತೊಗೊಂಡೋಗ್ತಾರೆ ಆದರೆ ಅದು ಕರೆಕ್ಟ್ ಅದ ಕುಡಿ ಚೂಟೋದು ಪಲ್ಯ ಮಾಡೋಕೆ ತೊಗೊಂಡು ಹೋಗ್ಲಿ ಪಲ್ಯ ಭಾರಿ ಚಂದ ಆಗ್ತೈತಿ ಬೇಕಾದ್ರೆ ಒಂದು ಮಾಡ್ತೀನಿ ನೋಡಿರಿ ಆದ್ರೆ ಕುಡಿ ಚೂಟೋದೇನೈತಾ ಅದು ಮಾಡಬೇಕಾ ನೀವು ಕುಡಿ ಚೂಟೋದ್ರಿಂದ ಏನಾಕೈತಿ ಗಿಡ ಆಗಿ ಬೆಳೋದು ಅಡ್ಡಾಗಿ ಬೆಳೆಯಕ್ಕೆ ಚಲೋ ಆಕೈತಿ ಗಿಡಗಳು ತಂಗಿ ಜಾಸ್ತಿ ಹಾಕವು ಕಾಯಿ ಕಟ್ಟೋಕೆ ಚಲೋ ಆಕೈತಿ ಸೊ ಈ ಕಾಯಿ ಕಟ್ಟೋಕ್ಕೆ ಚಲೋ ಆಗೋದ್ರಿಂದ ನಮ್ಗೆ ಇಳುವರಿ ಹೆಚ್ಚಿಗೆ ಆಕೈತಿ ಅದಕ್ಕೆ ಅದನ್ನು ಕೈಲೇ ಮಾಡೋದ್ರಿಂದ ಕಾಯಿಲೆ ಮಾಡಕ್ಕೆ ಈಗಿನ ಟೈಮ್ನಾಗ ಆಗೋಂಗಿಲ್ಲಪ್ಪ ಅಂತಂದ್ರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಾಗ ಮೊನ್ನೆ ರೈತರು ಯಾರು ಬಂದಿರ್ತೀರಿ ನೀವು ನೋಡಿರಿ ಅನ್ಕೋತೀನಿ ಯಾರು ಬಂದಿಲ್ಲಲ್ಲ ನೋ ತೋರಿಸ್ತೇನಂತೆ ನಿಮ್ಗೆ ಅದು ಹೆಂಗೆ ಕಾಣಿಸ್ತೈತಿ ಅದು ಮಷಿನ್ ನೋಡೋಕಂತೇಳಿ ಓಕೆ ಈಗ ನಿಮ್ಗೆ ಇಲ್ಲಿ ನಾನು ವಿಡಿಯೋನಾಗ ತೋರಿಸ್ತೇನೆ ಇಲ್ಲಿ ನೋಡ್ಬೋದು ಈಗ ಈ ವಿಡಿಯೋ ನೋಡಕತ್ತಿರಲ ಸೊ ಈ ವಿಡಿಯೋನಾಗ ಐತಿ ಕುಡಿ ಚೂಟುವ ಯಂತ್ರ ಅಂತೇಳಿ ಕಾಣಕ್ತೈತಿ ನಿಮ್ಗೆ ಅದಕ್ಕೆ ಓಕೆ ಕುಡಿ ಚೂಟುವ ಯಂತ್ರ ಅಂತೇಳಿ ಇಲ್ಲಿ ಸೊ ಕಡಲೆ ಕುಡಿ ಕತ್ತರಿಸುವ ಯಂತ್ರ ನೋಡತ್ತೀರಿ ಮುಂದೆ ಎರಡು ಬ್ಲೇಡ್ ಅದಾವು ಸೊ ಆ ಬ್ಲೇಡ್ ತಿರುಗ್ಕೊಂತ ಹೋದಂಗೆ ಅಂದ್ರೆ ಮೂವತ್ತೈದು ದಿನ ಅಂದ್ರೆ ಎಷ್ಟು ಹೈಟ್ ಬೆಳೆದಿರ್ತೈತಿ ಅದು ಆ ಬ್ಲೇಡ್ ಹೋದಂಗ ಮ್ಯಾಗಿನ ಕುಡಿ ತಾನ ಕತ್ತರಿಸ್ಕೊಂತ ಹೋಗ್ತೈತಿ ಹೋಗಿ ಅದು ಬಿ ಮ್ಯಾಗ ಸೋಲಾರ್ ಪ್ಯಾನೆಲ್ ಹಾಕ್ಯಾರ ನೋಡ್ರಿ ಅಂದ್ರೆ ಬಿಸಿಲು ಟೈಮ್ನಾಗ ಸೋಲಾರ್ ಅಂದ್ರೆ ಸೂರ್ಯನ ಶಕ್ತಿ ಇತ್ತಂದ್ರೆ ಸಾಕ್ರಿ ಈ ಮಷಿನ್ ನಾವು ಯೂಸ್ ಮಾಡ್ಬೋದು ಇದನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಾಗ ಇದನ್ನು ರೆಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ನಮ್ಮ ಉತ್ತರ ಕರ್ನಾಟಕದ ರೈತರಿಗಾಗಲಿ ಯಾರೋ ರೈತರಿಗಾಗಲಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರ್ರಿ ಕೃಷಿ ಇಂಜಿನಿಯರ್ ಕೃಷಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತ ಐತಿ ಇಲ್ಲಾಂದ್ರೆ ಯಾರ್ದಾರ ನಮ್ಮ ವಿಜ್ಞಾನಿಗಳ ಸಲಹೆ ತಗೋರಿ ಈ ಯಂತ್ರ ಹೆಂಗೆ ಕೆಲಸ ಮಾಡ್ತೈತಿ ಇದನ್ನ ನಾವು ಹೆಂಗೆ ರೆಡಿ ಮಾಡ್ಕೋಬಹುದು ಎಷ್ಟು ಇದಕ್ಕೆ ಖರ್ಚು ಬೀಳ್ತೈತಿ ಸೊ ಭಾಳ ಈಸಿ ರೀ ಅಂದ್ರೆ ಸುಮ್ಮನೆ ಒಬ್ಬ ಮನುಷ್ಯ ಇದ್ದಂದ್ರೆ ಸಾಕು ಆಳ್ಗಳು ಹಚ್ಚೋದು ಅವಶ್ಯಕತೆ ಇಲ್ಲ ಈ ಒಂದು ಯಂತ್ರದಿಂದ ಸುಮಾರು ಒಂದು ಎಕರೆ ಆರಾಮ್ ಒಂದು ದಿನದೇ ಮುಗಿಸ್ಕೊಂಡ್ಬಿಡ್ಬೋದು ನೀವು ಒಂದು ಎಕರೆ ಅಂತಂದ್ರೆ ಅಂದರೆ ಈಗಿನ ಟೈಮ್ನಾಗ ನಿಮ್ಗೆ ಗೊತ್ತಿರೋ ಖರ್ಚು ಭಾಳ ಐತಿ ಸೊ ಈ ಒಂದು ಯಂತ್ರ ಇದ್ರೆ ಆರಾಮಾಗಿ ನಾವು ಇಲ್ಲ ಇಲ್ಲಾಂದರೂ ಕಮ್ಮಿ ಕಮ್ಮಿ ಎಷ್ಟು ಎಷ್ಟು ಅದಾವೆ ರೀ ಅವು ಒಂದು ಎರಡು ಮೂರು ನಾಲ್ಕು ಮೂರು ನಾ ಮೂರರಿಂದ ನಾಲ್ಕು ಲೈನ್ ಆರಾಮಾಗಿ ನೀವು ಕುಡಿ ಹೋಗ್ಬೋದು ಅದು ಏನು ಮಾಡೋದ್ರಿ ಅಂತಂದರೆ ಬಿದ್ದಿದ್ದು ಬೀಳಿ ಬಿಡ್ರಿ ಅದು ಗೊಬ್ಬರ ಅಲ್ಲಿ ಯಾಕಂದರೆ ದ್ವಿದಳ ಏನು ಸಸಿ ಇರ್ತ ಸಸಿ ಇರ್ತೈತಲ್ಲ ಮಣ್ಣಿಗೆ ಭಾಳ ಚಂದ ಗೊಬ್ಬರ ಅದು ಬಿದ್ದಿದ್ದು ಬೀಳಲಿ ಆ ಆಗಲಿ ಅಥವಾ ನೀವು ತೊಗೊಂಡೋಗಿ ಪಲ್ಯರ ಮಾಡ್ಕೊಂಡು ತಿನ್ನಿರಿ ಏನಾರ ಮಾಡ್ರಿ ಓಕೆ ಆದರೆ ಇದ್ರ ಬಗ್ಗೆ ನೀವು ಯಾರು ಕೃಷಿ ಮೇಳಕ್ಕೆ ಬಂದಿಲ್ಲಲ್ಲ ಈ ಒಂದು ವಿಡಿಯೋ ನೋಡಿರಿ ಭಾಳ ಚಂದ ಐತಿ ಇದು ಮ ಯಂಥರ ನೋಡಿರಿ ಎಷ್ಟು ಚಂದ ರೆಡಿ ಮಾಡ್ಯಾರ ಬಂದಿರೋರು ಅಂತರೂ ಕೃಷಿ ಮೇಳಕ್ಕೆ ನೋಡೇ ನೋಡಿರ್ತೀರಿ ಬಂದಿಲ್ಲವರು ಈ ವಿಡಿಯೋನ ನೋಡಿರಿ ನೋಡಿ ಇನ್ನರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದು ನಮ್ಮ ವಿಜ್ಞಾನಿಗಳ ಸಲಹೆ ತೊಗೊಂಡು ಇನ್ನು ಯಾವ ಥರ ಮಾಡ್ಬೋದು ಇದನ್ನು ಸುಧಾರಣೆ ಅಂತೇಳಿ ಕೇಳಿ ಇದ್ರ ಬಗ್ಗೆ ತಿಳ್ಕೊಳ್ರಿ ಸೊ ಮಾಹಿತಿ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಈ ಮಾಹಿತಿ ಇನ್ನೂ ಯಾರಿಗೆ ಅವಶ್ಯಕತೆ ಐತಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ではない。<music>